ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ದಂತವೈದ್ಯ ಡಾಕ್ಟರ್ ಪ್ರದೀಪ್ ನಾಯಕ್, ಪಾರ್ಥ ಡೆಂಟಿಸ್ಟ್ ಅಥವಾ ಪ್ರಧ ತಜ್ಞ, ಸಾಮಾನ್ಯವಾಗಿ ಹೇಳುವಂತೆ ಕಿಪ್ ಸ್ಪೆಷಲಿಸ್ಟ್. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕರಿಸುತ್ತೇನೆ. ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದಂತೆ ಹಲ್ಲಿನ ಅಗಿಯುವ ಸಮಸ್ಯೆ, ಹಲ್ಲಿನ ಅಗಿಯುವ ಸಾಮರ್ಥ್ಯವನ್ನು ಕುಗ್ಗಿಸುವ ವಿಷಯದ ಬಗ್ಗೆ, ಯಾವ ಯಾವ ವಿಷಯಗಳು ಕುಗ್ಗಿಸುತ್ತೆ ಅದನ್ನು, ಅದಕ್ಕೆ ಇರುವ ಸೌಲಭ್ಯಗಳು, ಅದಕ್ಕೆ ಇರುವ ಟ್ರೀಟ್ಮೆಂಟ್ಸ್ ಆಪ್ಷನ್ಸ್ ಏನೇನು, ಅದೆಲ್ಲ ತಿಳಿಸ್ಕೊಟ್ಟಿದೆ. ಇಂದು ಮೂರನೇ ಪ್ರಮುಖ ವಿಷಯ ಯಾವುದು, ಹಲ್ಲನ್ನು ಹಲ್ಲಿನ ಸಾಮರ್ಥ್ಯವನ್ನು ಕುಗ್ಗಿಸುತ್ತದೆ, ಅಗಿಯುವ ಸಾಮರ್ಥ್ಯವನ್ನು ಕುಗ್ಗಿಸುವ ಮೂರನೇ ಪ್ರಮುಖ ಕಾರಣ, ಅದರ ಬಗ್ಗೆ ಮಾತನಾಡ್ತೇನೆ. ಹಲ್ಲು, ಸೊಟ್ಟಾಗಿರುವ ಹಲ್ಲು ಅಥವಾ ಮಾಲಲೈನ್ ಟೀತ್ ಅಂತ ಏನು ಹೇಳ್ತೀವಿ, ಕೆಲವರಿಗೆ ಉಬ್ಬಿರುತ್ತೆ, ಕೆಲವರೇ ಹಲ್ಲಿನ ನಡುವೆ ಸಂಧಿ ಇರುತ್ತೆ, ಕೆಲವರಿಗೆ ಹಲ್ಲು ಫುಲ್ ಬೊಕ್ಕೆ ಆಗಿರುತ್ತೆ, ಕೆಲವರಿಗೆ ಕೆಲವು ಹಲ್ಲುಗಳು ಮುಂದೆ ಬಂದಿರುತ್ತೆ, ಒಂದೊಮ್ಮೆ ಒಂದು ಬೆಳೆದಿರುತ್ತೆ. ಇದೆಲ್ಲ ಮನುಷ್ಯನಿಗೆ ಅಗಿಯುವುದಕ್ಕೆ ತೊಂದರೆಯನ್ನು ಕೊಡುತ್ತೆ, ಅಗಿಯುವಾಗ ನೋವನ್ನು ಉಂಟು ಮಾಡುತ್ತೆ, ವಿವಿಧ ರೀತಿಯಾದ ಸಾಮಾಜಿಕ ಸಮಸ್ಯೆಗಳನ್ನು ಎದುರುಗೂಡುತ್ತೆ. ಹೊರಗಡೆ ಅವನು ಸರಿಯಾಗಿ ನಗುವುದಿಲ್ಲ, ಎಲ್ಲರ ಜೊತೆ ಹಲ್ಲು ಸೊಟ್ಟಾಗಿದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವನಿಗೆ ಶಾಲೆಯಲ್ಲಿ ಮಕ್ಕಳಿಗೆ ಬೇರೆಯವರು ಪೀಡಿಸಬಹುದು, ಅವರಿಗೆ ಮಾನಸಿಕವಾಗಿ ತೊಂದರೆಗಳು ಉಂಟಾಗುತ್ತೆ. ಇದೆಲ್ಲವನ್ನು ಹೋಗಲಾಡಿಸಿಕ್ಕೆ ನನ್ನಂತಹ ಸ್ಪೆಷಲಿಸ್ಟ್ಗಳು ಅಂದರೆ ಆರ್ಥೋಡಾಂಟಿಸ್ ಅಥವಾ ಕ್ಲಿಪ್ ಸ್ಪೆಷಲಿಸ್ಟ್ ಅಂತ ಏನು ಹೇಳ್ತೇವೆ ನಾವು, ಸರಿಯಾಗಿ ಅದನ್ನು ವಿಶೇಷವಾದ ರೀತಿಯಲ್ಲಿ ಎಕ್ಸ್ರೇಗಳನ್ನು ತೆಗೆದು, ಎಕ್ಸ್ರೇಗಳನ್ನು ಓದಿ ಸ್ಟಡಿ ಮಾಡಿ, ಮಾಡೆಲ್ಗಳನ್ನ ರೆಡಿ ಮಾಡಿ, ಅದನ್ನು ಸ್ಟಡಿ ಮಾಡಿ, ಅದನ್ನು ಓದಿ ಒಂದು ಟ್ರೀಟ್ಮೆಂಟ್ ಪ್ಲ್ಯಾನ್ ಅಂತ ಮಾಡ್ತೇವೆ. ಟ್ರೀಟ್ಮೆಂಟ್ ಪ್ಲ್ಯಾನ್ ಮಾಡಿ ಯಾವ ರೀತಿ ನಿಮ್ಮ ಸೊಟ್ಟಾಗಿರುವ ಹಲ್ಲುಗಳು ಅಥವಾ ಏರುಪೇರಾಗಿರುವ ಹಲ್ಲುಗಳನ್ನು ಯಾವ ರೀತಿ ನಾವು ಸರಿಯಾದ ರೀತಿಯಲ್ಲಿ ಜೋಡಿಸಿ ನಿಮಗೆ ನಿಮ್ಮ ಮಾನಸಿಕ ವ್ಯಕ್ತಿತ್ವವನ್ನು ಹಿಂತಿರುಗಿಸಬಹುದು ಹಾಗೂ ನಿಮ್ಮ ಮುಗುಳ್ನಗೆಯನ್ನು ನಿಮಗೆ ಹಿಂತಿರುಗಿಸಬಹುದು ಅನ್ನೋದನ್ನ ನಾವುಗಳು ಪ್ಲ್ಯಾನ್ ಮಾಡಿ ನಿಮಗೆ ಸೊಟ್ಟವಾಗಿರುವ ಹಲ್ಲುಗಳನ್ನು ಸರಿ ಮಾಡಿ ಕೊಡ್ತೇವೆ. ಇದರಿಂದ ನೀವು ಮತ್ತೆ ಸರಿಯಾಗಿ ಅಗಿಯಬಹುದು, ಸರಿಯಾಗಿ ಸಮಾಜದಲ್ಲಿ ಇತರರ ಜೊತೆ ಸೇರಿ ಬಾಳಬಹುದು. ಸೊಟ್ಟಗಿರುವ ಹಲ್ಲು ಯಾವ ರೀತಿ ಇರುತ್ತೆ ತೋರಿಸ್ತೇನೆ. ಸೊಟ್ಟಗಿರುವ ಹಲ್ಲುಗಳಲ್ಲಿ ವಿವಿಧ ರೀತಿ ಇದೆ, ಅದರಲ್ಲಿ ಪ್ರಮುಖವಾಗಿ ನೋಡಿ ಈ ರೀತಿ ಗ್ಯಾಪ್ ಇರುತ್ತೆ, ಹಲ್ಲಿನ ನಡುವೆ ಸಂಧಿ ಇರಬಹುದು, ಇಲ್ಲವಾದರೆ ಏರುಪೇರಿರಬಹುದು, ಕೆಲವೊಮ್ಮೆ ಉಬ್ಬಿರುತ್ತೆ, ಕೆಲವು ಹಲ್ಲುಗಳು ಮುಂದೆ ಇರುತ್ತೆ, ಕೆಲವು ಹಲ್ಲುಗಳು ಒಂದ್ರ ಮೇಲೆ ಒಂದು ಬೆಳೆದಿರುತ್ತೆ. ಈಗೆಲ್ಲ ಇರುವ ಹಲ್ಲಿನ ಸಮಸ್ಯೆಗಳಿಗೆ ನಾವು ಕ್ಲಿಪ್ ಅನ್ನು ಹಾಕಿ ಅಥವಾ ಬ್ರೇಸಸ್ ಅಂತ ಏನು ಹೇಳ್ತೇವೆ ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ನಲ್ಲಿ ಬ್ರೇಸಸ್ ಹಾಕ್ಬಿಟ್ಟು ಸರಿಪಡಿಸ್ತೇವೆ. ಬ್ರೇಸಸ್ನಲ್ಲಿ ಹಲವು ವಿಧಗಳುಂಟು, ಮೆಟಾಲಿಕ್ ಬ್ರೇಸಸ್ ಇರಬಹುದು, ಇಲ್ಲ ಸೆರಾಮಿಕ್ ಬ್ರೇಸಸ್ ಇರ್ಬೋದು, ಇಲ್ಲ ಇನ್ವಿಸಿಬಲ್ ಬ್ರೇಸಸ್ ಅಂತ ಕೂಡ ಹೇಳ್ತೇವೆ. ಮೆಟಾಲಿಕ್ ಬ್ರೇಸಸ್ ಅಂದ್ರೆ ಏನು? ಮೆಟಾಲಿಕ್ ಬ್ರೇಸಸ್ನಲ್ಲಿ ನೋಡಿ ಈ ರೀತಿ ಸ್ಟೀಲ್ ಮೆಟಾಲಿಕ್ ಕಲರ್ ಬರುತ್ತೆ, ತಂತಿ ಉಪಯೋಗಿಸ್ತೀವಿ, ತಂತಿ ಉಪಯೋಗಿಸಿ ನಿಮಗೆ ಮೆಟಾಲಿಕ್ ಕಲರ್ ಈ ರೀತಿ ಕಾಣಿಸುತ್ತೆ. ಸರಿಯಾಗಿ ಹಲ್ಲಿನ ಮೇಲೆ ಅದನ್ನು ಅಂಟಿಸಿ, ಮೆಟಲ್ಗಳನ್ನು ಅಂಟಿಸಿ ಸರಿ ಮಾಡ್ತೇವೆ. ಅದು ಕೆಲವರಿಗೆ ಹಲ್ಲು ಬಣ್ಣ ಅಲ್ಲಿ ಏನು ಮೆಟಾಲಿಕ್ ಕಾಣಿಸುತ್ತೆ, ಹಲ್ಲ ಮೇಲೆ ಮೆಟಲ್ ಮೆಟಲ್ ಥರ ಇದೆ, ಚೆನ್ನಾಗಿರಲ್ಲ, ಅಸಹ್ಯ ಅನ್ನಿಸ್ಬೋದು ಅಂಥವ್ರಿಗೆ ಸೆರಾಮಿಕ್ ಬ್ರೇಸಸ್ ಅಂತ ಕೂಡ ಮಾಡ್ತೇವೆ. ಸೆರಾಮಿಕ್ ಬ್ರೇಸಸ್ ಹಲ್ಲಿನ ಬಣ್ಣವಾಗಿರುತ್ತೆ, ಇಲ್ಲ ವೈಟ್ ಕಲರ್ ಆಗಿ ಬರುತ್ತೆ, ವೈಟ್ ಕಲರಲ್ಲಿ ಇರುತ್ತೆ, ಓಕೆ, ಹಲ್ಲಿನ ಬಣ್ಣ ಬರುತ್ತೆ. ಸೆರಾಮಿಕ್ ಬ್ರೇಸಸ್ಗೆ ನಾವು ಬಿಳಿಯಾದ ತಂತಿಯನ್ನು ಉಪಯೋಗಿಸ್ತೇವೆ, ಅದರಿಂದ ಆ ಮೆಟಾಲಿಕ್ ಕಲರ್ ಏನು ಕಾಣಿಸುತ್ತೆ ಟ್ರೀಟ್ಮೆಂಟ್ ಮಾಡಿಸ್ಬೇಕಾದ ಅದು ಇರೋದಿಲ್ಲ. ಎಸ್ಥೆಟಿಕಲಿ ಅಂತ ಅಂದರೆ ನೋಡೋದಕ್ಕೆ ತೀರಾ ತುಂಬ ಚೆನ್ನಾಗಿರುತ್ತದೆ, ಯಾರಿಗೂ ಅಷ್ಟು ತಿಳಿಯೋದಿಲ್ಲ ನೀವು ಟ್ರೀಟ್ಮೆಂಟ್ ಮಾಡಿಸ್ಕೊಳ್ತಾ ಇದ್ದೀರ ಅಂತ. ಇದಕ್ಕಿಂತ ಆಧುನಿಕವಾದ ಅಂದರೆ ನಾವು ಯಾವುದೇ ರೀತಿ ತಂತಿಯನ್ನು ಉಪಯೋಗಿಸಿದಲೆ
ಯಾವುದೇ ರೀತಿಯಾದ ರಬ್ಬರ್ ಬ್ಯಾಂಡ್ಸ್ ಉಪಯೋಗಿಸ್ದಲೆ, ಯಾವುದೇ ರೀತಿಯಾದ ಮೆಟಾಲಿಕ್ ಅಥವಾ ಸೆರಾಮಿಕ್ ಬ್ರೇಸಸ್ ಯೂಸ್ ಮಾಡ್ದಲೆ ಉಪಯೋಗಿಸ್ದಲೆ ಟ್ರೀಟ್ಮೆಂಟ್ ಮಾಡುವಂಥದ್ದು, ಇದನ್ನು ಇನ್ವಿಸಿಬಲ್ ಬ್ರೇಸಸ್ ಅಂತ ಹೇಳ್ತಾರೆ. ಇನ್ವಿಸಿಬಲ್ ಬ್ರೇಸಸ್ ಯಾವ ರೀತಿ ಇರುತ್ತೆ, ಅದು ಬಿಳಿಯಾದ ಇಲ್ಲವೇ ಪಾರದರ್ಶಕವಾದ ಒಂದು ಮಟೀರಿಯಲ್ನಿಂದ, ಒಂದು ಪದಾರ್ಥದಿಂದ ತಯಾರಿಸಲ್ಪಡುತ್ತದೆ. ಅದು ನಿಮಗೆ ಮೇಲಿನ ಹಲ್ಲು ಹಾಗೂ ಕೆಳಗಿನ ಹಲ್ಲಿಗಳಿಗೆ ಕವಚದಂತೆ ನೀಡುತ್ತೆ. ನೋಡಿ, ಈ ರೀತಿ ಇರುತ್ತೆ ಇನ್ವಿಸಿಬಲ್ ಬ್ರೇಸಸ್, ಈ ರೀತಿ ಬರುತ್ತೆ. ಇದನ್ನು ಸಮಯಸಮಯವಾಗಿ ಉಪಯೋಗಿಸ್ಬೇಕು. ಯಾವ ರೀತಿ ಉಪಯೋಗಿಸ್ಬೇಕು, ಎಷ್ಟು ತಿಂಗಳುಗಳವರೆಗೂ ಅಥವಾ ಎಷ್ಟು ವರ್ಷದವರೆಗೂ ನಿಮ್ಮ ಟ್ರೀಟ್ಮೆಂಟ್ ನಡೆಯುತ್ತೆ, ಅದೆಲ್ಲ ಪ್ರತಿಯೊಬ್ಬ ಪೇಷಂಟ್ಗೂ ಬೇರೆ ಬೇರೆ ಆಗಿರುತ್ತದೆ. ಪ್ರತಿಯೊಬ್ಬರ ಸಮಸ್ಯೆ ಬೇರೆ ಇರುವುದರಿಂದ ಪ್ರತಿಯೊಬ್ಬರಿಗೂ ಬೇರೆ ಬೇರೆಯಾದ ಟ್ರೀಟ್ಮೆಂಟ್ ಪ್ರೊಸೀಜರ್ ಇರುತ್ತದೆ, ಮತ್ತು ಬೇರೆ ಬೇರೆಯಾದ ಕಾಲಾವಧಿ ಕೊಡಬೇಕಾಗಿರುತ್ತದೆ. ಈ ರೀತಿ ಮೆಟಾಲಿಕ್ ಬ್ರೇಸಸ್ ಅಥವಾ ಸೆರಾಮಿಕ್ ಬ್ರೇಸಸ್ ಅಥವಾ ಇನ್ವಿಸಿಬಲ್ ಬ್ರೇಸಸ್ ಅನ್ನು ಉಪಯೋಗಿಸಿ ನಾವು ನಿಮಗೆ ಸೊಟ್ಟವಾಗಿರುವ ಹಲ್ಲುಗಳನ್ನು ಸರಿಪಡಿಸ್ತೇವೆ. ಹಾಗಾಗಿ ಇದು ಯಾವ ವಯಸ್ಸಿನಲ್ಲಿ ಮಾಡಬಹುದು, ಎಷ್ಟೋ ಜನ ಹೇಳ್ತಾರೆ ಒಂದು 16 ಅಥವಾ 20 ವಯಸ್ಸು ಆದ್ಮೇಲೆ ಅದನ್ನು ಮಾಡಿಸ್ಕೊಳ್ತೀವಿ ಅಂತ. ಇಲ್ಲ, ಅದು ತಪ್ಪು. ಎಷ್ಟು ಬೇಗ ಮೊದಲು ನೀವು ನಿಮ್ಮ ಮಕ್ಕಳಲ್ಲಿ ಸೊಟ್ಟ ಅನ್ನಿಸ್ತಾ ಇದೆ ಹಲ್ಲು ಅಂತ ನಿಮಗೆ ಅನಿಸಿದ್ರೆ, ಸೊಟ್ಟವಾಗಿದೆ ಅನ್ನೋದು ಕಾಣಿಸಿದ್ರೆ, ನೀವು ಎಷ್ಟು ಬೇಗ ಬರ್ತೀರೋ 6-7 ವರ್ಷದಿಂದ ಶುರು ಮಾಡಿಕೊಂಡ್ರೆ ಉತ್ತಮ. ಎಷ್ಟು ಬೇಗ ಬರ್ತೀರೋ ಅಷ್ಟು ಒಳ್ಳೆಯ, ಅಷ್ಟು ಬೇಗ ಅಷ್ಟು ಸುಲಭವಾಗಿ ನಾವು ನಿಮ್ಮ ಹಲ್ಲುಗಳ ಜೋಡಣೆಗಳನ್ನು ಮಾಡಿಕೊಡಬಹುದು. ಹಾಗೂ ಎಷ್ಟು ವಯಸ್ಸಿನವರು ಇದು ಮಾಡಿಸ್ಕೋಬಹುದು, 7 ವರ್ಷದಿಂದ ಸುಮಾರು 50-60 ವರ್ಷದವರೆಗೂ ಈ ಕ್ಲಿಪ್ ಟ್ರೀಟ್ಮೆಂಟನ್ನು ಮಾಡಿಸ್ಕೋಬಹುದು. ಕ್ಲಿಪ್ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋಕೆ ವಯಸ್ಸು ಮುಖ್ಯ ಇಲ್ಲ, ನಿಮ್ಮ ವಸಡಿನ ಆರೋಗ್ಯ ಬಹುಮುಖ್ಯವಾಗಿರುತ್ತದೆ. ನಿಮಗೆ 60 ವಯಸ್ಸಾಗಿದ್ದು ಕೂಡ ಅಲ್ಲೂ ಸೊಟ್ಟವಾಗಿದ್ದರೆ, ಆದರೆ ನಿಮಗೆ ನಿಮ್ಮ ವಸಡು ಆರೋಗ್ಯವಾಗಿದ್ದರೆ ನೀವು ಬಂದು ಆ ಸೊಟ್ಟವಾಗಿರುವ ಹಲ್ಲುಗಳನ್ನು ಸರಿಯಾಗಿ ಜೋಡಿಸ್ಕೊಳ್ಬಹುದು. ಇದೆಲ್ಲ ನಾವು ನಿಮಗೋಸ್ಕರ ಹೇಳ್ತಾ ಇದ್ದೇವೆ, ನಿಮಗೆ ಸರಿಯಾದ ಮಾಹಿತಿಯನ್ನು ನೀಡಿ ನೀವು ಸರಿಯಾದ ಚಿಕಿತ್ಸಾ ಕ್ರಮಗಳನ್ನು ಪಡೆಯಬೇಕು ಅನ್ನುವ ನಿಟ್ಟಿನಲ್ಲಿ, ನಿಮ್ಮ ಜಾಗರೂಕತೆಗೋಸ್ಕರ ಈ ವಿಡಿಯೋಗಳನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ಎಲ್ಲರೂ ವೀಕ್ಷಿಸಿ, ನಿಮ್ಮ ಸ್ನೇಹಿತರಿಗೆ ಬಂಧುಗಳಿಗೆ ಎಲ್ಲರಿಗೂ ತೋರಿಸಿ ನಿಮಗಿರುವ ಸಮಸ್ಯೆಯ ಬಗ್ಗೆ ನಿಮ್ಮ ದಂತ ವೈದ್ಯರ ಬಳಿ ಹೋಗಿ ಪರಿಶೀಲಿಸಿಕೊಳ್ಳಿ. ನಾವು ಪಾರ್ಥ ಡೆಂಟಲ್ನಲ್ಲಿ ಯಾವುದೇ ರೀತಿಯಾದ ತಪಾಸಣೆ ಶುಲ್ಕವನ್ನು ಪಡೆಯುವುದಿಲ್ಲ. ಇದು ನಮ್ಮ ಕಡೆಯಿಂದ ನಿಮಗೆ ಸೇವೆ ಅಂತ ನಾವು ತಿಳಿದುಕೊಂಡು ನಿಮ್ಮಗಳಿಗೆ ಉಚಿತವಾಗಿ ನಿಮ್ಮ ತೊಂದರೆಗಳನ್ನು ತಪಾಸಣೆ ಮಾಡಿ ನಿಮಗೆ ವಿಶ್ಲೇಷಿಸುತ್ತೇವೆ. ಮತ್ತೊಮ್ಮೆ ನಾನು ಡಾಕ್ಟರ್ ಪ್ರದೀಪ್ ನಾಯಕ್, ಪಾರ್ಥ ಡೆಂಟಲ್ನ ಮಲ್ಲೇಶ್ವರಂ ಶಾಖೆಯಲ್ಲಿ ವೃತ್ತಿ ವಹಿಸುತ್ತಿದ್ದೇನೆ. ನಮ್ಮ ಮಲ್ಲೇಶ್ವರಂ ಶಾಖೆ ಮಲ್ಲೇಶ್ವರಂನ ಮಧ್ಯಭಾಗವಾದ ಸಂಪಿಗೆ ರಸ್ತೆಯಲ್ಲಿ 10 ಮತ್ತು 11ನೇ ರಸ್ತೆಯ ನಡುವೆ ಬಾಟಾ ಶೋರೂಮ್ ಮತ್ತು ಬಾಟಾ ಶೋರೂಮ್ನ ಮೇಲ್ಮಹಡಿಯಲ್ಲಿ, ಮೊದಲನೇ ಮಹಡಿಯಲ್ಲಿ ಫಸ್ಟ್ ಫ್ಲೋರ್ನಲ್ಲಿ ನಮ್ಮ ಈ ಶಾಖೆ ಇದೆ. ದಯವಿಟ್ಟು ಬಂದು ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ. ನಮಸ್ಕಾರ.